ಅಣ್ಣಾ ಹೋರಾಟವನ್ನು ಬೆಂಬಲಿಸಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಸಂಘಟನೆ ನಡೆಸ್ತಾ ಇರೋ ಪ್ರತಿಭಟನೆ ಸಾವಿರಾರು ವಿದ್ಯಾರ್ಥಿಗಳು ಬೆಂಬಲಿಸಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರೋ ನಿರಶನಕ್ಕೆ ನಾನಾ ಕಾಲೇಜುಗಳ ವಿದ್ಯಾರ್ಥಿಗಳು ಸಾಥ್ ನೀಡಿದ್ದಾರೆ. ಇದೇ ವೇಳೆ ಅಣ್ಣಾ ಹಜಾರಿ ಬಂಧನಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ವಿದ್ಯಾರ್ಥಿಗಳು ಪ್ರಬಲ ಲೋಕಪಾಲ್ ಮಸೂದೆ ಜಾರಿಗೊಳಿಸುವಂತೆ ಆಗ್ರಹಿಸಿದರು. ಓಕೆ, ಈ ಬಗ್ಗೆ ಮಾಹಿತಿ ಪಡೆಯೋಣ. ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಪ್ರತಿನಿಧಿ ಅರುಣ್ ಬಡಿಗರಿಗ ನೇರ ಸಂಪರ್ಕದಲ್ಲಿದ್ದಾರೆ. ಅರುಣ್, ಅಣ್ಣಾ ಹಜಾರೆ ಅವರ ಹೋರಾಟವನ್ನು ಬೆಂಬಲಿಸಿ ಸಾವಿರಾರು ವಿದ್ಯಾರ್ಥಿಗಳು ಜಮಾವಣೆ ಆಗ್ತಾ ಇದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ, ಯಾವ ರೀತಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅಲ್ಲಿ ಒಟ್ಟಾರೆ ಅಲ್ಲಿನ ಚಿತ್ರಣ ಹೇಗಿದೆ ಅರುಣ್? ಗುರುಪ್ರಸಾದ್, ಈಗೇನು ದೇಶಾದ್ಯಂತ ಅಣ್ಣಾ ಹಜಾರೆ ಏನು ಭ್ರಷ್ಟಾಚಾರ ವಿರುದ್ಧವಾಗಿ ಜನ ಲೋಕಪಾಲ್ ಬಿಲ್ ಅನ್ನ ಜಾರಿ ತರಬೇಕು ಅಂತ ಏನು ಪ್ರತಿಭಟನೆ ಮಾಡ್ತಿದ್ದಾರೆ, ಅದಕ್ಕೆ ದೇಶಾದ್ಯಂತ ಸಾಕಷ್ಟು ಬೆಂಬಲ ವ್ಯಕ್ತವಾಗ್ತಾ ಇದೆ. ಸೊ ನಾವು ಇವಾಗ ಫ್ರೀಡಂ ಪಾರ್ಕ್ಲ್ಲಿ ಇದ್ದೀವಿ, ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇದ್ದೀವಿ. ಸೊ ಇಲ್ಲೂ ಕೂಡ ಸಾಕಷ್ಟು ಬೆಂಬಲ ವ್ಯಕ್ತ ಆಗ್ತಾ ಇದೆ. ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಇಲ್ಲಿ ಹಾಜರಿದ್ದಾರೆ. ನಮ್ಮ ಜೊತೆಗೆ ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ, ಅವ್ರ ಜೊತೆ ಮಾತಾಡ್ಸ್ಕೊಳ್ಳೋಣ. ಹೇಳಿ, ನೀವು ವಿದ್ಯಾರ್ಥಿಗಳು ಇವತ್ತು ಯಾವ ರೀತಿ ನೀವು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಅಣ್ಣ ಹಜಾರೆ ಅವ್ರಿಗೆ ಅಂತ? ವಿ ಡೂಯಿಂಗ್ ಅ ಪೀಸ್ ಮ್ಯಾಚ್, ಐ ಮೀನ್ ನಾಟ್ ಎಕ್ಸಾಕ್ಟ್ಲಿ ಅ ಪೀಸ್ ಮ್ಯಾಚ್. ನಾವೆಲ್ಲ ಶಾಂತಿಯಿಂದ ವಿ ವಾಂಟ್ ದ ಲೋಕಪಾಲ್ ಬಿಲ್ ಟು ಬಿ ಪಾಸ್ಡ್. ಸೊ ಏನ್ ಹೇಳ್ತೀರಿ, ಅಣ್ಣಾ ಹಜಾರೆ ಕೂಡ ಬಂಧನೆ ಮಾಡಿದ್ರು, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ವಿ ವಾಂಟ್ ಅಣ್ಣಾ ಹಜಾರೆ ಟು ಬಿ ರಿಲೀಸ್. ಇಟ್ಸ್ ಅ ಪೀಸ್ ಮ್ಯಾಚ್ ಅಂಡ್ ದ ಸೆಕ್ಷನ್ 144 ಶುಡ್ ಬಿ ರಿಮೂವ್ ಬಿಕಾಸ್ ವಿ ಆಲ್ ವಾಂಟ್ ದ ಜನ ಲೋಕಪಾಲ್ ಬಿಲ್ ಟು ಬಿ ಪಾಸ್ಡ್. ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ಬೆಳಿಗ್ಗೆ ಕೂಡ ಅಣ್ಣಾ ಹಜಾರೆ ಅವ್ರು ಬಂಧನೆ ಮಾಡಿದ್ರು, ಇವಾಗ ಸಾಕಷ್ಟು ವಿದ್ಯಾರ್ಥಿಗಳು ನಿಮ್ ಜೊತೆಗೆ ಯಾವ್ಯಾವ ಫ್ರೆಂಡ್ಸ್, ಎಷ್ಟು ಜನ ಫ್ರೆಂಡ್ಸ್ ಬಂದಿದ್ರು ಅಂತ? ಇವಾಗ ಇಲ್ಲಿ ತುಂಬಾ ಕಾಲೇಜ್ಗಳೆಲ್ಲ ಬರ್ತಾ ಇದ್ದಾರೆ. ನಾವಿವಾಗ ಯೂತ್ ಆಗಿರೋದ್ರಿಂದ ನಾವೇ ಇವಾಗ ನೆಕ್ಸ್ಟ್ ಕಂಟ್ರಿಗೆಲ್ಲ ಕರಪ್ಷನ್ ಎಲ್ಲ ಫೈಟ್ ಮಾಡಬೇಕು ಅಂತ ಇದ್ದೀವಿ. ಸೊ ನೇತಾಸ್ ಮಾಡಲಿಲ್ಲ ಅಂದರೆ ನಾವೇ ಮಾಡ್ತೀವಿ. ಸೊ ಅಣ್ಣಾ ಹಜಾರೆ ಪೀಸ್ ಆಗಿರೋದ್ರಿಂದ ಏನಕ್ಕೆ ಅರೆಸ್ಟ್ ಮಾಡಬೇಕು ಅವ್ರನ್ನ? ಅವರು ಸುಮ್ಮನೆ ಮಾಡ್ತಾ ಇರೋದಲ್ವ ಇದು. ಸೊ ಪೀಸ್ ಆದ್ರಿಂದ ಅವ್ರನ್ನ ಬೇಗ ರಿಲೀಸ್ ಮಾಡಿ ಮತ್ತೆ ನಮ್ಗೆ ಲೋಕಪಾಲ್ ಬೇಗ ಇದು ಮಾಡಿದ್ರೆ ಎಲ್ಲರಿಗೂ ಖುಷಿ ಆಗುತ್ತೆ. ನೀವೇನು ಹೇಳ್ತೀರಿ ಇವತ್ತಿನ ಪ್ರತಿಭಟನೆ ಬಗ್ಗೆ? ಫಸ್ಟ್ ಆಫ್ ಆಲ್, ನಾವು ಅಣ್ಣಾ ಹಜಾರೆ ಅವ್ರನ್ನ ಬಿಡುಗಡೆ ಮಾಡಬೇಕು, ಯಾಕೆಂದ್ರೆ ಶಾಂತಿಯುತವಾಗಿ ಅವ್ರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇದನ್ನು ಅವ್ರನ್ನ ಬಂಧನ ಮಾಡ್ತಿರೋಂಥ ಎಂದು ಖಂಡನಾರ. ಅದಕ್ಕೋಸ್ಕರ ಅವ್ರನ್ನ ಫಸ್ಟ್ ರಿಲೀಸ್ ಮಾಡಬೇಕು, ಹಾಗೂ ಕರಪ್ಷನ್ ವಿರುದ್ಧ ಪ್ರತಿಯೊಬ್ಬರು ಹೋರಾಡಬೇಕು. ಜನರ ಒಂದು ಸೇವಕರಾದಂಥ ಒಂದು ರಾಜಕಾರಣಿಗಳು ಏನಿದ್ದಾರೆ ಅವ್ರನ್ನ ನಮ್ಮನ್ನು ಕುಗ್ಸ್ತಾ ಇದ್ದಾರೆ, ಅವ್ರನ್ನ ಮೊದಲು ಕೆಳಗಿಳಿಬೇಕು ಅವರು. ಮತ್ತು ನಮ್ಮ ಕರಪ್ಷನ್ ಅಗೇನ್ಸ್ಟ್ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೇವೆ, ನಮ್ಮ ಇಡೀ ಕಾಲೇಜ್ನವ್ರು ಕೂಡ ನಾವು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಎಷ್ಟು ಫ್ರೆಂಡ್ಸ್ ಬಂದಿದ್ದೀರಿ? ಎಲ್ಲ ಇಡೀ ಕಾಲೇಜ್ನವ್ರು, ಫುಲ್ ಕಾಲೇಜ್ ಏನು ಕ್ಲಾಸಸ್ ನಡೀತಾ ಇಲ್ಲ, ಎಲ್ಲರೂ ನಾವು ಬಂದಿದ್ದೇವೆ ಇಲ್ಲಿ, ಎಲ್ಲರೂ ಕೂಡ ಹೋರಾಟ ಮಾಡ್ತೇವೆ ಇಲ್ಲಿ. ಹೇಳೋದಾದ್ರೆ ಗುರುಪ್ರಸಾದ್, ಎಲ್ಲ ಕಾಲೇಜಲ್ಲಿರುವಂತಹ ಯಾವುದೇ ತರಗತಿಗಳನ್ನ ನಡೆಸ್ತಾ ಇಲ್ಲ, ಎಲ್ಲ ವಿದ್ಯಾರ್ಥಿಗಳು ಭ್ರಷ್ಟಾಚಾರ ವಿರೋಧವನ್ನ ಮಾಡಿ ಇಲ್ಲಿ ಬಂದಿದ್ದಾರೆ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಶಾಂತಿಯುತವಾಗಿ ಸಂಜೆವರೆಗೂ ಈ ಪ್ರತಿಭಟನೆ ಮುಂದುವರಿಯುತ್ತೆ. ಆದ್ರೆ ಕೆಲವು ಜನ ಕೂಡ ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ, ಒಂದು 24 ಗಂಟೆಗಳ ಕಾಲ ಉಪವಾಸ ಮಾಡ್ತಿದ್ದಾರೆ. ನೀವು ನೋಡ್ಬೋದು ಗುರುಪ್ರಸಾದ್, ಎಷ್ಟು ವಿದ್ಯಾರ್ಥಿಗಳು ಇಲ್ಲಿ ಸೇರ್ಕೊಂಡಿದ್ದಾರೆ ಅಂತ ಹೇಳಿ. ಸಾವಿರಾರು ವಿದ್ಯಾರ್ಥಿಗಳು ವಿವಿಧ ಕಾಲೇಜ್ಗಳಿಂದ ಬಂದಿದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಣ್ಣಾ ಹಜಾರೆ ಅವ್ರನ್ನ ಬಿಡುಗಡೆ ಮಾಡಬೇಕು, ಜನಲೋಕಪಾಲ್ ಬಿಲ್ ಅನ್ನ ಜಾರಿಗೊಳಿಸಬೇಕು ಅನ್ನೋ ಒಂದು ವಾಕ್ಯವನ್ನು ಇಟ್ಕೊಂಡು ಇಲ್ಲಿ ಬಂದಿದ್ದಾರೆ. ಹಾಗಾಗಿ ನೋಡ್ಬೋದು ಎಷ್ಟೋ ಕೊಂಡು ವಿದ್ಯಾರ್ಥಿಗಳು ಬಂದಿದ್ದಾರೆ ಅಂತ ಹೇಳಿ. ಸಾಕಷ್ಟು ಜನ ಕೂಡ ಇದಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂತೋಷ್ ಹೆಗಡೆ ಅವರು ಕೂಡ ಇಲ್ಲಿ ಬಂದಿದ್ರು. ಸಂತೋಷ್ ಹೆಗಡೆ ಅವರು ಕೂಡ ಒಂದು ಮಾತು ಹೇಳಿದ್ರು, ಏನು ಅಣ್ಣಾ ಹಜಾರೆ ಅವ್ರನ್ನ ಬಂಧಿಸಿದ್ದಾರೆ, ಅದು ಕೂಡ ಸಂವಿಧಾನವನ್ನು ಇದು ಮಾಡಿರುವಂತದ್ದು. ಸೊ ಹಾಗಾಗಿ ಇವಾಗ ಏನು ಅಣ್ಣಾ ಹಜಾರೆ ಅವ್ರನ್ನ ಬಿಡುಗಡೆ ಮಾಡಿ ಜನ ಲೋಕಪಾಲನ್ನ ಜಾರಿಗೊಳಿಸ್ಬೇಕಂತ ಏನು ಪ್ರತಿಭಟನೆ ಮಾಡ್ತಿದ್ದಾರೆ. ಇದಕ್ಕೆ ಯಾವ ರೀತಿ ಇನ್ನು ಬೆಂಬಲ ವ್ಯಕ್ತವಾಗುತ್ತೆ, ಎಷ್ಟು ವಿದ್ಯಾರ್ಥಿಗಳು ಇಲ್ಲಿ ಬರ್ತಾರೆ, ಎಷ್ಟು ಜನ ಇದಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ ಗುರುಪ್ರಸಾದ್. ಓಕೆ ಅರುಣ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.